ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಕನ್ಸಿಸ್ಟೆಂಟ್ಲಿ ಕಳೆದ 6 ತಿಂಗಳು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಮಾದಕ ವಸ್ತುಗಳ ಸೇವನೆ ಮತ್ತು ಮಾದಕ ವಸ್ತುಗಳ ಪೆಡ್ಲಿಂಗ್ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಂತೆ ನಿರಂತರವಾಗಿ ನಾವು ಕೇಸಸ್ಗಳ ಮೂಲಕ FIR ಮಾಡುವ ಮೂಲಕ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಎನ್ಫೋರ್ಸ್ಮೆಂಟ್ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರೋ ಏನು ವಿಚಾರ ಅಂತಂದರೆ, ಕೆಲವು ವಿದ್ಯಾರ್ಥಿಗಳು ಸಹ ಇದರಲ್ಲಿ ಪೆಡ್ಲಿಂಗ್ ಮಾಡುವಂಥದ್ದು ನಮ್ಮ ತನಿಖೆ ಮೂಲಕ ಮತ್ತು FIR ಅದು ದೃಢಪಟ್ಟಿರುತ್ತದೆ, ತನಿಖೆಯಲ್ಲಿ ದೃಢಪಟ್ಟಿರುತ್ತದೆ. ಆ ಸಂದರ್ಭದಲ್ಲಿ ನಾವು ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಈ ವಿಚಾರನ ತಿಳಿಸಿದ್ದೀವಿ. ನೋಡಿ, ಕೆಲವು ವಿದ್ಯಾರ್ಥಿಗಳು ಕೂಡ ಭಾಳ ಈ ಒಂದು ಡ್ರಗ್ ಪೆಡ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ತೊಡಸ್ಕೊಂಡಿದ್ದಾರೆ, ಅವರಿಗೆ ಸಂಪೂರ್ಣ ಅರಿವು ಇದೆ ಅವರು ಏನು ಮಾಡ್ತಿದ್ದಾರೆ. ಆದರೂ ಸಹ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಅವರು ಇನ್ವಾಲ್ವ್ ಇರುವಾಗ ಬರೀ ನಮ್ಮ ಕಡೆ ಆಗಿರುವಂಥ FIR ಮತ್ತು ಕಾನೂನು ಚೌಕಟ್ಟಿನಲ್ಲಿ ಆಗ್ತಕ್ಕಂಥ ಕ್ರಮಗಳ ಜೊತೆಗೆ ನೀವು ನಿಮ್ಮ ಹಂತದಲ್ಲಿ ಕೂಡ ಡಿಸಿಪ್ಲಿನರಿ ಆ್ಯಕ್ಷನನ್ನು ತಗೊಳ್ಬೇಕು ಅಂತ ನಾವು ಕೇಳಿಕೊಂಡಿದ್ದೀವಿ. ಆಗ ಮಾಹೆ ಕಡೆಯಿಂದ ನಮಗೆ ಭಾಳ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಅವರೆಲ್ಲ ಆಡಳಿತ ಅಧಿಕಾರಿಗಳು ಬಂದುಬಿಟ್ಟು ನಾವು ಇದನ್ನು ನಮ್ಮ ಹಂತದಲ್ಲಿ ಕೂಡ ಕ್ರಮ ಕೈಗೊಂತೀವಿ ಅಂತ ಹೇಳಿ ನಾವು ಕೊಟ್ಟಿರೋ ಲಿಸ್ಟ್ ಮೇಲೆ ಅವರು 2 ವಿದ್ಯಾರ್ಥಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅವರ ಅಕಾಡೆಮಿಕ್ಸನ್ನು ಈಗ ಟಿಲ್ ದೀಸ್ ಕೇಸ್ ಇಸ್ ಡಿಸ್ಪೋಸ್ಡ್ ಇನ್ ದಿ ಕೋರ್ಟ್ ದೇ ಹ್ಯಾವ್ ಬಿನ್ ಡಿಬಾರ್ಡ್ ಫ್ರಮ್ ಅಟೆಂಡಿಂಗ್ ದೇರ್ ಕಾಲೇಜ್. ಆ ಸಸ್ಪೆನ್ಷನ್ ಆರ್ಡರ್ ಕೊಟ್ಟಿರೋ ಮೂಲಕ ಇಂಟರ್ನಲಿ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳೋ ಮೂಲಕ ಅವರು ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಇದರಿಂದ ನಾವು ಯಾರು ಒಬ್ಬರು ವಿದ್ಯಾರ್ಥಿದು ಕರಿಯರ್ ಹಾಳು ಯಾರು ಸಹ ನಮ್ಮನ್ನು ಕಾಪಾಡೋದಿಲ್ಲ, ಯಾರು ಸಹ ನಮ್ಮ ಸಪೋರ್ಟ್ಗೆ ಬರೋದಿಲ್ಲ ಅನ್ನುವಂಥದ್ದು ಮೆಸೇಜ್ ಈ ಮೂಲಕ ಹೋಗಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೆ ಮಹಾಯನವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಮತ್ತು ಇನ್ನಿತರ ಶೈಕ್ಷಣಿಕ ಸಂಸ್ಥೆಗಳಿಗೆ ಕೂಡ ಕೇಳ್ಕೊತೀನಿ. ನಾವು ಏನಾದರೂ ಕಮ್ಯುನಿಕೇಟ್ ಮಾಡಿದಾಗ ಕನ್ಸಂಪ್ಷನ್ ಕೇಸಸ್ ಅಥವಾ ಪೆಡ್ಲಿಂಗ್ನಲ್ಲಿ ವಿದ್ಯಾರ್ಥಿಗಳು ಅಥವಾ ಬೇರೆ ಯಾರು ಸಿಕ್ಕಾಕೊಳ್ಳುವಾಗ ತಾವು ತಮ್ಮ ಹಂತದಲ್ಲಿ ಕೂಡ ಡಿಸಿಪ್ಲಿನರಿ ಆ್ಯಕ್ಷನ್ ತಗೊಳ್ಳೋ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಸಮಾಜಕ್ಕೆ ಮತ್ತು ಇಂಥ ಚಟುವಟಿಕೆಗಳಲ್ಲಿ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅದರಲ್ಲಿ ಒಂದು ಕೇಸ್ನಲ್ಲಿ ಆ ವಿದ್ಯಾರ್ಥಿ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ, ಅವನ ರಾಜ್ಯದಿಂದ ಮತ್ತು ಅವನಿಗೆ ನೆಟ್ವರ್ಕ್ ಇರುವಂಥ ಕೆಲವು ಜನರ ಕಡೆಯಿಂದ ಪಾರ್ಸೆಲ್ ಮೂಲಕ ತರಿಸ್ಕೊತಿದ್ದ. ಸೊ ಬೇರೆ ಬೇರೆ ಇದರಲ್ಲಿ ಪ್ಯಾಕ್ ಮಾಡಿಸಿ ಪಾರ್ಸೆಲ್ ಡೆಲಿವರಿ ಆದಮೇಲೆ ಅದನ್ನು ಯೂಸ್ ಮಾಡ್ತಾ ಇದ್ದ. ಮತ್ತು ಒಂದ್ಸತಿ ಆ ಒಂದು ನೆಟ್ವರ್ಕ್ನಲ್ಲಿ ಇನ್ವಾಲ್ವ್ ಆದಮೇಲೆ ತಂತಾನೆ ಅದರದೇ ಆದಂಥ ಕಾಂಟ್ಯಾಕ್ಟ್ಸ್ಗಳು ಬೆಳ್ಕೊಂಡು ಹೋಗ್ತವೆ. ಇವರು ಒಂದು ಸಪ್ಲೈ ಮಾಡಿದರೆ ಇವರಿಗೆ ಸಪ್ಲೈ ಮಾಡೋರು ಒಂದಷ್ಟು ಜನ ಇರ್ತಾರೆ. ಸೊ ಅದು ಆ ನೆಟ್ವರ್ಕ್ನಲ್ಲಿ ಅವರು ಡೀಪ್ ಆಗಿ ಇನ್ವಾಲ್ವ್ ಆಗಿಬಿಟ್ಟು ಪೆಡ್ಲಿಂಗ್ ಕೆಲಸ ಮಾಡ್ತಕ್ಕಂಥದ್ದು ಗೊತ್ತಾಗಿದೆ. ಇಬ್ಬರು ಹೊರರಾಜ್ಯದವರು, ಒಬ್ಬರು ಚಂದ್ರಪುರ ಮಹಾರಾಷ್ಟ್ರ, ಇನ್ನೊಬ್ಬರು ಮಧ್ಯಪ್ರದೇಶದವರು. ಹೌದು, ಅಲ್ಲ ಬೇರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಇರೋರು. ಅಲೋಕ್ ಕುಮಾರ್ ಸರ್, ನಮ್ಮ EDG ಎಲ್ಯಾಂಡೋ ಅವರು ಇದಕ್ಕೆ ಭಾಳ ಒತ್ತು ಕೊಟ್ಟರು. ಎಸ್ಪೆಷಲಿ ಮ್ಯಾಂಗ್ಳೂರಿನಲ್ಲಿ ಆಗಿರೋ ಇನ್ಸಿಡೆಂಟ್ ತಮ್ಮೆಲ್ಲರ ಗಮನಕ್ಕೆ ಬಂದಿರ್ತದೆ. ಆ ಇನ್ಸಿಡೆಂಟ್ ಆದಮೇಲೆ ಎಲ್ಲಿ ಒಂದು ಕಡೆ ಡಿಸಿಪ್ಲಿನರಿ ಆ್ಯಕ್ಷನ್ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಕೂಡ ಇನಿಷಿಯೇಟ್ ಮಾಡಬೇಕು ಅಂತ ಅವರು ಒತ್ತು ಕೊಟ್ಟರು. ಅವರ ಸಲಹೆಯಂತೆ ನಾವು ಇಲ್ಲಿ ಕಮ್ಯುನಿಕೇಟ್ ಮಾಡಿದಾಗ ನಮಗೆ ಒಳ್ಳೆ ಇಂಪಾರ್ಟೆಂಟ್ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ದಿನ ನುಗ್ಗೋದು, ಮನೆಗೆ ಚೆಕ್ ಮಾಡೋದು, ರೂಮ್ಸ್ ಇದು ಮಾಡೋದು, ಇಟ್ ಈಸ್ ನಾಟ್ ಪಾಸಿಬಲ್. ಯಾರು ಇಷ್ಟನೂ ಪಡೋದಿಲ್ಲ. ಈಗ ಸಪೋಸ್ ನೀವು ಎಲ್ಲರೂ ಹಾಸ್ಟೆಲ್ನಲ್ಲಿ ಇದ್ದಿದ್ದು ಬಂದಿದ್ದೀರಿ, PG ಇದ್ದು ಬಂದಿದ್ದಿನ, ಪೊಲೀಸರು ನಾಕ್ 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 ಏನು ಮಾಡ್ತಾಯಿದ್ದೀರಿ, ಬ್ಯಾಗ್ ಚೆಕ್ ಅಲ್ಲ, ಅದಕ್ಕೆ ಏನು ಮಾಡ್ತೀವಿ, ಬೇಸಿಕಲಿ ರೆಕಾರ್ಡ್ ಮಾಡ್ತಾ ಇಲ್ಲ ಮೇಡಮ್, ಟಿಲ್ ದಿಸ್ ಕೇಸ್ ಈಸ್ ಕ್ಲೋಸ್ಡ್, ಆ ರೀತಿ ಮಾಡ್ತಾರೆ. ಸ್ವಲ್ಪ ಮಣಿಪಾಲ್ನಲ್ಲಿ ಒಂದು ಕೇಸ್ ಸೆಂಟ್ ಪೊಲೀಸ್ ಸ್ಟೇಷನ್, ಬಟ್ ಇಬ್ಬರು ಮಾಹೆ ವಿದ್ಯಾರ್ಥಿ, ಮಾಹೆ ಆ್ಯಂಡ್ ಲಿಂಕ್ಡ್ ವಿದ್ಯಾರ್ಥಿ. ವಿ ಹ್ಯಾಡ್ ಅ ಸ್ಮಾರ್ಟ್ ವಾಚ್ MO, ಒಂದು LSD ಸ್ಟ್ರಿಪ್ಸ್ನ ಸ್ಮಾರ್ಟ್ ವಾಚ್ ಕೆಳಗಡೆ ಮಾಡಿ ಕಳಿಸ್ತಾರೆ. ಸೊ ಹೇಗೆ ಅಂತಂದರೆ, ಸ್ಮಾರ್ಟ್ ವಾಚ್ ಪರ್ಚೇಸ್ ಮಾಡಿದ್ದಾರೆ, ಅದನ್ನು ಪಾರ್ಸೆಲ್ ಮೂಲಕ ಡಿಲಿವರಿ ಮಾಡ್ತಾಯಿದ್ದೀವಿ ಅನ್ನೋ ನೆಪದಲ್ಲಿ
ಪ್ರಾಪರಾಗಿ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿ, ಸ್ಮಾರ್ಟ್ ವಾಚ್ ಸ್ಟಿಕ್ಕರ್ ಸಹ ಹಾಗೆ ಇತ್ತು. ಅದನ್ನು ಓಪನ್ ಮಾಡಿ ಕಂಪ್ಲೀಟ್ಲಿ ಕೆಳಗಡೆ ನೋಡಿದಾಗ ಕೆಳಗಡೆ ಇನ್ಫಾರ್ಮೇಷನ್ದು ಸಣ್ಣ ಬುಕ್ಲೆಟ್ ಇರ್ತದೆ, ಅದ್ರ ಒಳಗಡೆ ಎಲ್ ಎಸ್ ಡಿ ಸ್ಟ್ರಿಪ್ಸ್ ಹಾಕಿ ಕಳಿಸಿರುವಂಥದ್ದು. ಅಂದರೆ ಅದು ಪಕ್ಕ ಇನ್ಫಾರ್ಮೇಷನ್ ಇರೋದ್ರಿಂದ ನಮಗೆ ಹಿಡಿಯೋಕ್ಕೆ ಅನುಕೂಲ ಆಯಿತು. ಅದು ದಟ್ ಈಸ್ ದಿಸ್ ವಾಸ್ ಇನ್ 31st December ಎಕ್ಸಾಕ್ಟ್ಲಿ. ಎಕ್ಸಾಕ್ಟ್ಲಿ 31st December ಎಲ್ ಎಸ್ ಡಿ ಸ್ಟ್ರಿಪ್ಸ್ ಕ್ಯಾರಿ ಮಾಡ್ತಿದ್ದೆ ಸ್ಮಾರ್ಟ್ ವಾಚ್ ಬಾಕ್ಸ್. ಹಾಂ, ಮಾಹಿತಿ ಬ್ಲಾಗಲ್ಲಿ.